ನಾನು ಈ ದೇಶದ ಇತಿಹಾಸದಲ್ಲಿ ಬಂದು ಹೋದ ಒಬ್ಬ ನಾಯಕ. ನನ್ನ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್. ನನ್ನಲ್ಲಿ ನನ್ನ ತಂದೆ ಉತ್ತಮ ಸಂಸ್ಕಾರ, ಉತ್ತಮ ಆದರ್ಶಗಳನ್ನ ತುಂಬಿದ್ರು. ಆದ್ರೆ ನಾನ್ ಸುಮ್ನೆ ಅದನ್ನ ಪಾಲಿಸ್ತಾ ಕುಳ್ತಿದ್ರೆ ಇಂದು ನಾನೊಬ್ಬ ಬರೀ ಉತ್ತಮ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಿದ್ದೆ, ಆದರೆ ಉತ್ತಮ ನಾಯಕ ಅಂತ ಅನ್ನಿಸ್ಕೊಳ್ತಾ ಇರ್ಲಿಲ್ಲ. ನಾಯಕನಾಗೋದಿಕ್ಕೆ ನನ್ನಲ್ಲಿದ್ದ ಇನ್ನೊಂದು ಗುಣ ಅಂದ್ರೆ ನನ್ನ ಸಮಾಜದ ಮೇಲೆ, ನನ್ನ ಪಕ್ಷದ ಮೇಲೆ ನಾನು ಸಂಪಾದಿಸಿದ್ದ ಸರ್ವಾಧಿಕಾರತ್ವ. ನಾಯಕತ್ವ ಅಂದ್ರೇನು? ಇದರ ಅರ್ಥವನ್ನ ನಾವಿಂದು ಇಬ್ಬರು ಐತಿಹಾಸಿಕ ನಾಯಕರ ಮೂಲಕ ಹುಡುಕ ಹೊರಟಿರುವೆವು. ನಾಯಕತ್ವದ ಅರ್ಥವನ್ನು ಇತಿಹಾಸದಿಂದ ತಿಳಿಯಲು ಹೊರಟಿರುವೆವು. ಭಾರತ ಇದರ ನಿರ್ಮಾಣ ನಮ್ಮೆಲ್ಲರ ಕನಸು. ಈ ಕನಸನ್ನು ನೆನಸು ಮಾಡುವ ಅವಕಾಶ ನಮ್ಮಂತ ಪುಟ್ಟ ಮಕ್ಕಳ ಕೈಯಲ್ಲಿದೆ. ಇದಕ್ಕೆ ಅಡಿಪಾಯ ನಿಮ್ಮಂತ ಹಿರಿಯರಿಂದ ದೊರೆಯಬೇಕಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಇದರ ಸಾಧನೆಗೆ ಬೇಕಾದ ವ್ಯಕ್ತಿಗಳೆಂದರೆ ಯಾರು ಗೊತ್ತಾ? ನಾಯಕರು, ಉತ್ತಮ ನಾಯಕರು. ಈ ಭಾರತ ರಾಷ್ಟ್ರದ ಜನನಕ್ಕೆ ಕಾರಣರಾದವರು ಈ ಶತಮಾನದ ಇಬ್ಬರು ಮಹಾನ್ ನಾಯಕರು. ಒಬ್ಬರು ಆದರ್ಶವಾದಿ, ಒಂದು ಶೋಷಿತ ಸಮಾಜದ ಹಕ್ಕಿಗಾಗಿ ಅಹಿಂಸಾ ತತ್ವದಿಂದ ಹೋರಾಡಿದವರು. ಇವರು ಯಾರು ಗೊತ್ತೇ? ರಘುಪತಿ.